ನಮಸ್ಕಾರ ಬಿ ಎಸ್ ಸ್ಕ್ವಾಡ್ಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದಿರೆ ಬೆಲ್ಲೈಕನ ಕ್ಲಿಕ್ ಮಾಡ್ಕೊಳ್ಳಿ. ಹೊಸೊಬ್ರು ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗಾಡಿ ಬಗ್ಗೆ ಕಂಟೆಂಟ್ ತರ್ತಾ ಇರ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಬೈಕರ್ಸ್ ಅಂತ ಸಬ್ಸ್ಕ್ರೀನ್ ಮೇಲೆ ಬಿಡ್ತಾ ಇದೆ ನೋಡಿ. ಈ ವಿಡಿಯೋ ಬರೋಷ್ಟೊಳಗಡೆ ನಿಮಗೆ ಚೇಂಜ್ ಮಾಡಿರ್ತೀನಿ, ಬಿ ಎಸ್ ವ್ಲಾಗ್ಸ್ ಅಂತ ಮಾಡಿರ್ತೀನಿ. ಮತ್ತು ಯಾವುದೋ ಬೇರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅನ್ಸ್ಕೊಬಿಡಿ, ನಮ್ಮ ಚಾನಲ್ಲೇ ಬಿ ಎಸ್ ವ್ಲಾಗ್ಸ್ ಅಂತ ಮಾಡಿದ್ದೀನಿ ಅಷ್ಟೇ, ಶಾರ್ಟ್ ಫಾರ್ಮ್ ಮಾಡಿ. ಮತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು, ಸಬ್ಸ್ಕ್ರೈಬರ್ ಅನ್ನೋಕ್ಕಿಂತ ನಮ್ಮ ಫ್ರೆಂಡ್ ಅಂತ ಹೇಳ್ಬೋದು. ನಮ್ಮ ಫ್ರೆಂಡ್ ಒಬ್ಬರು ಕಮೆಂಟ್ ಮಾಡಿದರು, ನಮ್ಮ ಫ್ಯಾಮಿಲಿ ಮೆಂಬರು. ಅದೇ ನಾನು RX ಸೆಟಪ್ ಮಾಡಿದ್ದೀನಲ್ಲ, RX ಜೆಡ್ ಸೆಟಪ್ ಮುಂದೆ ಮೀಟ್ರು, ಅದು ಹೆಂಗೆ ಫೋರ್ ಸ್ಪೀಡಲ್ಲಿ ಕುಂದ ಸೆಟ್ ಮಾಡಿದ್ದೀರಾ ಅಂದ್ಬಿಟ್ಟು ಕೇಳ್ತಿದ್ರು. ಅದ್ರ ಬಗ್ಗೆ ಹೇಳೋಣ ಇವತ್ತು. ನೀವು ನನ್ನ ಚಾನಲ್ಗೆ ಎಷ್ಟು ಲೈಕು ಕಮೆಂಟ್ ಮಾಡಿಸ್ತೀರೋ ಅಷ್ಟು ನನಗೆ ಮೋಟಿವೇಟ್ ಆಗುತ್ತೆ. ಲೈಕ್ ಹೋಗಿ ಲೈಕ್ ಕೊಡಿರಿ, RX ಲವರ್ಸ್ ಎಲ್ಲ ಲೈಕ್ ಕೊಡಿರಿ. ನಿಮ್ಮ ಫ್ರೆಂಡ್ಸ್ RX ಲವರ್ಸು, ಟೂ ಸ್ಟ್ರೋಕ್ ಲವರ್ಸ್ ಯಾರಿದ್ರೂ ಶೇರ್ ಮಾಡಿ. ನಿಮಗೆ RPM ಮೀಟ್ರ್ ಸೆಟ್ ಮಾಡೋಕ್ಕೆ ಎರಡು ಟೈಪ್ ಐತೆ ನಿಮಗೆ. ಈಸಿ ಮೆಥಡು ಫಸ್ಟ್ ಹೇಳ್ತೀನಿ ನಿಮಗೆ. ಈಸಿ ಮೆಥಡ್ ಏನಿಲ್ಲ, ನಿಮ್ಮ ನಿಯರೆಸ್ಟ್ ಗುಜರಿ ಅಂದರೆ ಸೆಕೆಂಡ್ ಯೂಸ್ಡ್ ಪಾರ್ಟ್ ಸಿಗುತ್ತೆ ನೋಡಿ, ಆ ಜಾಗಕ್ಕೆ ಹೋಗಿ RX ಫೋರ್ ಸ್ಪೀಡ್ದು ಕ್ಲಚ್ ಕವರ್ ಹುಡುಕಿ ಸಿಗುತ್ತೆ, ಅದು ತಗೊಂಡು ವರಮ್ ನೋಡಿ, ಅದರಲ್ಲಿ ಚೆನ್ನಾಗಿದೆಯಾ ಇಲ್ಲ ಅಂದ್ಬಿಟ್ಟು ಹೆಂಗಿರುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಾನು ಫೋಟೋ ಒಂದು ಆ್ಯಡ್ ಮಾಡ್ತೀನಿ, ನನ್ನ ಗಾಡಿ ನಾನು ಹಿಡ್ದಿಲ್ಲ, ನಿಮಗೆ ಫೋಟೋ ಒಂದು ಆ್ಯಡ್ ಮಾಡ್ತೀನಿ ನಿಮಗೆ. ನೀವು ನಾರ್ಮಲ್ಲು RX 100 135 ತೊಗೊಂಡ್ರೆ ನಿಮಗೆ ಅದು ಇದು ಬರೋಲ್ಲ, ಆ ವರಮು. ಈ ಫೋಟೋ ಒಂದು ಆ್ಯಡ್ ಮಾಡ್ತೀನಿ ನೋಡಿ, ಈ ಥರ ಬರೋಲ್ಲ. ನೀವು RX ಜಡ್ ತೊಗೊಂಡ್ರೆ ಅದು ಹೋಲ್ ಬಂದು ವರಮ್ ಇರುತ್ತೆ, ಒಂದೊಂದು ಇದಲ್ಲಿ ಬಂದುಬಿಟ್ಟು ವರಮ್ ಇರೋಲ್ಲ. ಸೆಕೆಂಡ್ಸಲ್ಲಿ ನೀವು ತೊಗೊಂಡೋಗಿ ಹೋಗ್ತೀರ ಅಂದ್ರೂ ಆ ವರಮ್ ಸಿಗೋಲ್ಲ ನಿಮಗೆ. ಸಪ್ರೇಟ್ ಕಿಟ್ ಅದೊಂದು 600 ರುಪೀಸ್ ರೇಂಜಲ್ಲಿ ಏನೋ ಬರುತ್ತೆ, 600-700 ರೇಂಜಲ್ಲಿ ಬರುತ್ತೆ. ಫುಲ್ ಸೆಟ್ ಬರುತ್ತೆ, RPM ಕೇಬಲ್, ವರಮು, ಆ ವೀಲು ಎಲ್ಲ ಫುಲ್ ಸೆಟ್ ಬರುತ್ತೆ ನಿಮಗೆ. 700 ರುಪೀಸಿಂದ ನಾನು ತೊಗೊಂಬಂದ 700 ಹತ್ರ ಇತ್ತು, ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ, ಮೇ ಬಿ ರೇಟ್ ಜಾಸ್ತಿ ಆಗಿರ್ಬೋದು. ನಾನು ಅಂದಾಜು ಒಂದು 1000 ರುಪೀಸ್ ಒಳಗಡೆ ಬರ್ಬೋದು ಕಿಟ್ಟು. ಆ ಕಿಟ್ ಫುಲ್ ಸೆಟ್ ಹೆಂಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಹಾಕ್ತೀನಿ, ಒಂದು ಫೋಟೋ ಹಾಕ್ತೀನಿ. ಒಂದು ಅದು ಮಾಡಿ ಗುಜರಿಗೆ ಹೋಗ್ಬಿಟ್ಟು RX ತೊಗೊಂಬಂದು ಮಾಡಿದ್ರೆ ನಿಮಗೆ ಒಂಚೂರು ಅಮೌಂಟ್ ಸೇವ್ ಆಗುತ್ತೆ, ಇಲ್ಲಾಂದರೆ ಬಂದ್ಬಿಟ್ಟು ನಿಮಗೆ ಅಮೌಂಟ್ ಒಂಚೂರು ಜಾಸ್ತಿ ಇಳಿಯುತ್ತೆ. ಯಾಕಂದರೆ ಈ ಕೇಸ್ನ ಓಪನ್ ಮಾಡಬೇಕು, ಲೇತ್ ವರ್ಕ್ ಎಲ್ಲ ಇರುತ್ತೆ. ಏನಪ್ಪ ಲೇತ್ ವರ್ಕ್ ಅಂದರೆ ಅದು ಓಪನ್ ಮಾಡಿ ಇಲ್ಲಿ RPM ಕೇಬಲ್ ಹೋಗುತ್ತೆ ನೋಡಿ. ನಿಮಗೆ ಹೆಂಗೆ ತೋರಿಸೋದು ನಿಮ್ಗೆ ತೋರಿಸ್ತೀನಿ ರೀ, ಒಂದು ಸೆಕೆಂಡು. ಇಲ್ಲಿ ಹೋಗ್ತೀವಿ ನೋಡಿ, ಕೇಬಲು ಅಲ್ಲಿ ಬಂದ್ಬಿಟ್ಟು ಹೋಲ್ ಮಾಡಬೇಕಾಗುತ್ತೆ.
ಇವಾಗ ನಾನು ಎತ್ತಿರೋದು ಕಾಣಿಸುತ್ತೆ ಎಲ್ಲ ಗೊತ್ತಿಲ್ಲ, ಫೋಟೋ ಇನ್ನೊಂದ್ಸತಿ ಫೋಟೋ ಆ್ಯಡ್ ಮಾಡ್ತೀನಿ ನಿಮಗೆ. ಅದು ಬಂದ್ಬಿಟ್ಟು RX 100 135 ಅಲ್ಲಿ ಬಂದ್ಬಿಟ್ಟು ಕ್ಲೋಸ್ ಬರುತ್ತೆ ಅದು. ನೀವು ಅವ್ರು ಲೇತವ್ರಿಗೆ ಎತ್ಕೊಂಡು ಹೋಗಿ ಕೊಟ್ಟು ಅಲ್ಲಿ ಅಲ್ಲಿ ಹೋಲ್ಡ್ ಮಾಡಿಸ್ಬೇಕು, ಮತ್ತು ಕೆಳಗಡೆ ಒಂದು ಪೀಸ್ ಎಕ್ಸ್ಟ್ರಾ ಒಂದು ವೆಲ್ಡ್ ಮಾಡಿಸ್ಬೇಕು. ಮಾಡಿಸಿ RPM ಕಿಟ್ ಕುಣಿಸಿ ಅದೇ ಕಿಟ್ ಅಂದ್ರೆ ನೋಡಿ, ಆ ವೀಲ್ ಒಂದು ಬರುತ್ತೆ ವರಮ್ಮು, ಆ ವರಮ್ಮು ಆ ವೀಲ್ಸು ಇದೆಲ್ಲ ಕುಣಿಸಿ ಸೆಟ್ ಮಾಡಬೇಕು. ಆರಾಮಾಗಿ ಸೆಟ್ ಆಗುತ್ತೆ, ಇಲ್ಲಂತಿಲ್ಲ. ಒಂಚೂರು ಕೆಲಸ ಜಾಸ್ತಿ ಎಲ್ಲಿಯುತ್ತೆ, ಲೇತರ್ ಕಲೆ ಒಂಚೂರು ಆ ಕಡೆ ಈ ಕಡೆಯಿಂದ ಮಾಡಿಬಿಟ್ರೆ ಆಯಿಲ್ ಲೀಕಿಂಗ್ ಪ್ರಾಬ್ಲಮ್ ಬಂದುಬಿಡುತ್ತೆ ನಿಮಗೆ. ಅದು ಕರೆಕ್ಟಾಗಿ ಹಾಕಬೇಕು, ಅದೆಲ್ಲ ಆಯಿಲ್ ಸೀಲ್ ಎಲ್ಲ ಬರುತ್ತೆ, ಕರೆಕ್ಟಾಗೆ ಫಿಟ್ ಮಾಡಬೇಕು. ಯಾರು RX ಬಗ್ಗೆ ಗೊತ್ತಿರೋರ ಹತ್ರ ಕೊಡಿ ಈ RPM ಇದು ಮಾಡೋಕ್ಕೆ, ಯಾಕಂದರೆ ಆಯಿಲ್ ಲೀಕ್ ಆಗೋ ಇಶ್ಯೂ ಬಂತಂದರೆ ನಿಮ್ಗೆ ತುಂಬ ತಲೆನೋವು ಬರುತ್ತೆ, ಆಚೆ ಉಳಿತಾ ಇರುತ್ತೆ ಆಯಿಲು. ಮತ್ತು ನೀವು ಏನು SD Doom ಹಾಕಿದರೆ ಒಂಚೂರು ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ SD Doom ಹಿಂದೆ ಫುಲ್ ಕರ್ವ್ ಬರುತ್ತೆ ಫುಲ್ ರೌಂಡ್ಗೆ, ಅದರಿಂದ ಇಶ್ಯೂ ಆಗುತ್ತೆ ನಿಮಗೆ. ಏನಂದರೆ ಇದು ಕುತ್ಕೊಳಲ್ಲ ಬರೋ ಕೇಬಲ್ಸು, ಆ ಕೇಬಲ್ ಒಂದು ನೋಡ್ಕೊಳ್ಳಿ, ಇಲ್ಲಾಂದರೆ ಇವಾಗ ಒರಿಜಿನಲ್ RX Doom ಹಾಕಿದ್ರೆ ಅನ್ಸ್ಕೊಳ್ಳಿ, ಚಿಕ್ಕದು 5 inches ಬರುತ್ತಲ್ಲ ಅದು ಹಾಕಿದರೆ ನಿಮಗೆ ಏನು ಅಷ್ಟು ಇಶ್ಯೂ ಬರೋಲ್ಲ, ಕರೆಕ್ಟಾಗಿರುತ್ತೆ ಅದರಲ್ಲಿ. ಇಲ್ಲಾಂದರೆ ಈ ಥರ FX Doom ಈ ಥರ ಹಾಕ್ಕೊಂಡ್ರೆ ಪರವಾಗಿಲ್ಲ. ಅದೇ ಇದು ಎರಡು ಆಪ್ಷನ್ ಐತೆ, ಇದರಿಂದ ಬೆಸ್ಟ್ ಫಸ್ಟ್ ನಾನು ಹೇಳ್ದೆ ನೋಡಿ, ಫಸ್ಟ್ ಆಪ್ಷನ್ನೇ ಬೆಸ್ಟ್ ನಿಮಗೆ. ಏನಾರ ಬಂದ್ಬಿಟ್ಟು ಲೇತಿಗೆ ಹೋಗ್ಬಿಟ್ಟು ಗುಜರಿ ಹೋಗ್ಬಿಟ್ಟು ಹುಡುಕಿ ಹಾಕೋದು ಬೆಸ್ಟ್ ನಿಮಗೆ ನನ್ನ ಪ್ರಕಾರ. ಯಾಕಂದರೆ ಇವಾಗ ನಾನು ಮಾಡಿಸಿರೋ ಬಂದ್ಬಿಟ್ಟು ನನ್ನ ಒರಿಜಿನಲ್ ಕೇಸಲ್ಲೇ ನಾನು ಮಾಡಿಸ್ದೆ. ಏನಂದರೆ ನಮ್ಮ ಡ್ಯಾಡಿ ಅವ್ರ ಫ್ರೆಂಡೇ ಮಾಡಿಕೊಟ್ಟಿದ್ದೆ, ಅವರು ಮೆಕ್ಯಾನಿಕ್ಕೆ ಅವರೇ ಮಾಡಿಕೊಟ್ಟಿದ್ದು ನನಗೆ, ಮೆಜೆಸ್ಟಿಕಲ್ಲಿದ್ದಾರೆ. ಹೋಗ್ತೀನಿ ಒಂದ್ಸತಿ ನಿಮ್ಗೆ ತೋರಿಸ್ಕೊಡ್ತೀನಿ ಅವ್ರನ್ನ, ಇಷ್ಟೇ ಬರೋದು. ಅದು ಏನಿಲ್ಲ, ಆರಾಮು ಕುಣಿಸ್ಬೋದು ಸ್ವಲ್ಪ, ಇವ್ರುಗಳು ಹೇಳ್ತಾರೆ ಸ್ವಲ್ಪ ಮೆಕ್ಯಾನಿಕ್ಗಳು, ಓ ಇದು ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂದ್ಬಿಟ್ಟು ನನಗೆಲ್ಲ ಒಂದು ಜಾಗದಲ್ಲಿ ಕೇಳಿದೆ. ಒಂದು ಮೆಕ್ಯಾನಿಕ್ ಬಂದ್ಬಿಟ್ಟು ನನಗೆ 3.5 ರೂಪಾಯಿ 4 ರೂಪಾಯಿ ಆಗುತ್ತೆ ಅಂದರು. ಫಸ್ಟ್ ಒಂದು ಮೆಕ್ಯಾನಿಕ್ ಹತ್ರ ಕೇಳಿದೆ, ಅವ್ರು ಬಂದ್ಬಿಟ್ಟು ಏನು ಗೊತ್ತಂದ್ರು, ನನಗೆ ಒಂದೇ ಸತಿ ತಲೆ ಮೇಲೆ ಎತ್ತಾಕ್ತಿದ್ರು 5 ರೂಪಾಯಿ ಆಗುತ್ತೆ ಸರ್, ಯಾಕಂದರೆ ಇದು ಫುಲ್ ತೆಗಿಬೇಕು ಆಲ್ಟ್ರೇಷನ್ ಮಾಡಬೇಕು ಎಲ್ಲ 5 ರೂಪಾಯಿ ಆಗುತ್ತೆ ಸರ್, ಕಿಟ್ಟೇ ಒಂದು 3 ರೂಪಾಯಿ ಹತ್ರ ಬರುತ್ತೆ ಅಂದರು. ಆಮೇಲೆ ನಾವು ರಿಸರ್ಚ್ ಮಾಡೋ ಸ್ಟಾರ್ಟ್ ಮಾಡಿದೆ, ಎಷ್ಟಿದೆ ಪ್ರೈಸು ಹೆಂಗೆ ಮಾಡ್ಬೋದು ಅಂದ್ಬಿಟ್ಟು ಯೋಚನೆ ಮಾಡಿದೆ. ಹೆಂಗೆ ಅಂದರೆ ಕಂಪೇರ್ ಮಾಡಿ ನೋಡಿದೆ, ಇವಾಗ ನಮ್ಮ ಪ್ರೆಸೆಂಟ್ ಕೇಸ್ ಹೆಂಗೈತೆ, RX ZL ಕೇಸ್ ಹೆಂಗೈತೆ ಅಂದ್ಬಿಟ್ಟು ಚೆಕ್ ಮಾಡಿ ನೋಡುವಾಗ ನನಗೆ ಅಬ್ಸರ್ವ್ ಆಯಿತು. ಮತ್ತು ದಾಸಿ ಮೆಕ್ಯಾನಿಕ್ ಹತ್ರ ಕೇಳಿದೆ, ಅವರು ನನಗೆ ಫಸ್ಟ್ ನಿಮ್ಗೆ ಆಪ್ಷನ್ ಅಂತ ನೋಡಿ, ಯೂಸ್ಡ್ ಪಾರ್ಟ್ಸ್ ಅದೇ ಕ್ಲಚ್ ಕವರ್ ತೊಗೊಂಬಂದು ಹಾಕಿದ್ದೀನಿ. ಕ್ಲಚ್ ಕವರ್ ಸೆಕೆಂಡ್ಸ್ ತೊಗೊಬೇಕಾದ್ರೆ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ, ಯಾಕಂದರೆ ಲೀಕ್ ಆಗೋ ಪ್ರಾಬ್ಲಮ್ ಇರುತ್ತೆ. ಒಂಚೂರು ವೆಲ್ಡ್ ಆಗಿರೋದು ಕಟ್ಟಾಗಿರೋದು ಅಲ್ಲಿ ಬರುತ್ತೆ, ಒಂಚೂರು ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ ಅಷ್ಟೇ. ಇದು ಎರಡೇ ಆಪ್ಷನು, ನಿಮಗೆ ತೋರಿಸ್ತೀನಿ ಫೋಟೋ, ಫೋಟೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ನಿಮಗೆ ಐಡಿಯಾ ಬಂದುಬಿಡುತ್ತೆ. ನಾನೇನು ಅಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕಂತ ಏನಿಲ್ಲ, ಏನು ಒರಿಜಿನಲ್ ಕೇಸಲ್ಲಿ ಕುಣಿಸ್ತೀನ ಅಂದರೆ ಕೇಸಿಂಗ್ ಬರುತ್ತಲ್ಲ ಕ್ಲಚ್ ಕೇಸಿಂಗು, ಅದು ಬಂದುಬಿಟ್ಟು ಹೋಲ್ಡ್ ಮಾಡಬೇಕಾಗುತ್ತೆ, ಒಳಗಡೆ ಒಂಚೂರು ಲೇತು ಕೆಲಸ ಆಗುತ್ತೆ. ನೀವು ಈಸಿ ಬೇಕು ನನಗೆ, ಅಮೌಂಟ್ ಒಂಚೂರು ಸೇವ್ ಆಗಬೇಕಂದ್ರೆ ಗುಜರಿಗೆ ಹೋಗಿ ಫ್ರೆಶ್ ಪೀಸ್ ತೊಗೊಂಬಂದ್ಬಿಡಿ. ಫ್ರೆಶ್ ಪೀಸ್ ಅಂದರೆ ಅದೇ ಯೂಸ್ಡ್ ಪಾರ್ಟು, ತೊಗೊಂಬಂದರೆ ಡೈರೆಕ್ಟ್ ಇದಿರುತ್ತೆ ಬೇರೆ ವರಮ್ ನೀವು ಕುಂದಿಸ್ಬಿಡ್ಬೇಕು, ಜಸ್ಟ್ ಕೇಬಲ್ ಹಾಕ್ಬಿಟ್ಟು ಮೀಟ್ರ್ ಹಾಕ್ಬಿಟ್ಟು ಕುಂದಿಸ್ಬಿಟ್ರೆ ಮುಗೀತು. ನೀವು ಇಲ್ಲ ಒರಿಜಿನಲ್ ಕೆಲಸಲ್ಲಿ ಮಾಡ್ತೀರಂದ್ರೆ ಲೇತ್ಗೆ ಎತ್ಕೊಂಡು ಹೋಗ್ಬೇಕು, ಅದೊಂಚೂರು ತಲೆನೋವು ಕೆಲಸ ನೋಡಿ, ನಿಮ್ಮ ಚಾಯ್ಸು. ನನಗೆ ಒರಿಜಿನಲ್ ಕೇಸಲ್ಲಿ ಮಾಡೋಣ ಅಂದ್ಬಿಟ್ಟು ನಾನು ಹುಡುಕ್ತೆ, ನನಗೆ ಸಿಕ್ಕಿಲ್ಲ ಒರಿಜಿನಲ್ಲು, ಒರಿಜಿನಲ್ಗಿಂತ ನನಗೆ ಚೆನ್ನಾಗಿರೋ ಇದು ಸಿಕ್ಕಿಲ್ಲ. ಆಯಿತು ಗುರು, ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ, ಆಗಲೇ 4 ನೋಟಿಫಿಕೇಶನ್ ರೆಗ್ಯುಲರಾಗಿ ಬರ್ತಾ ಇರುತ್ತೆ. ಮತ್ತೆ ಒಂದು ವೀಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಕೂಲ್ ಆ್ಯಂಡ್ ಸೇಫ್, ಬೈ BA Squads.